ಮೆಗಾ ಎಕ್ಸ್ಕ್ಲೂಸಿವ್ ಬ್ರೇಕಿಂಗ್ ನ್ಯೂಸ್ ಒಂದು ಸ್ಕ್ರೀನ್ ಮೇಲೆ ನೋಡ್ತಾ ಮಾಜಿ ಸಚಿವ ಬಿ ಎಸ್ ಪಾಟೀಲ್ ಸಾಸ್ನೂರ್ ಅವರು ವಿಧಿವಶ ಆಗಿದ್ದಾರೆ ತಮ್ಮ ಎಂಬತ್ತೇಳನೇ ವಯಸ್ಸಿನ ಬಿ ಎಸ್ ಪಾಟೀಲ್ ಅವರು ವಿಜಯಪುರದ ಬಿಎಲ್ಡಿ ಆಸ್ಪತ್ರೆಯಲ್ಲಿ ವಿಧಿವಶ ಆಗಿದ್ದಾರೆ ಏನೋ ತಮ್ಮ ಅನಾರೋಗ್ಯದ ಹಿನ್ನೆಲೆಯಲ್ಲಿ ದಾಖಲಾಗಿದ್ದ ಪಾಟೀಲ್ ಅವರು ಚಿಕಿತ್ಸೆ ಫಲಕಾರಿಯಾಗದೆ ಇಂದು ನಿಧನ ಹೊಂದಿದ್ದಾರೆ ಹಾಲಿ ದೇವರಿ ಪರಿಗಿ ಬಿಜೆಪಿಯ ಶಾಸಕ ಸೋಮನಗೌಡ ಪಾಟೀಲ್ ಸಾಸನೂರವರ ತಂದೆಯವರಾಗಿರುವ ಮಾಜಿ ಸಚಿವ ಬಿಎಸ್ ಪಾಟೀಲ್ ಸಾಸನೂರ್ ವಿಧಿವಶ ಆಗಿದ್ದಾರೆ ಇನ್ನು ಮೃತರ ಅಂತ್ಯಕ್ರಿಯೆ ನಾಳೆ ವಿಜಯಪುರ ಜಿಲ್ಲೆಯ ಹಿರೂರು ಗ್ರಾಮದಲ್ಲಿ ನಡೆಯಲಿದೆ ನಾಳೆ ಸಾಸನೂರಿನಲ್ಲಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಕೂಡ ಮಾಡಲಾಗಿದೆ ಇನ್ನು ದಿವಂಗತ ಬಿಎಸ್ ಪಾಟೀಲ್ ಬಸನಗೌಡ ಸಂಗನಗೌಡ ಪಾಟೀಲ್ ಸಾಸ್ನೂರ್ ಇವರನ್ನ ಹೂವಿನಿಪರ್ಗಿ ಕ್ಷೇತ್ರದಿಂದ ಒಟ್ಟು ಐದು ಬಾರಿ ಕಾಂಗ್ರೆಸ್ ಶಾಸಕರಾಗಿ ಆಯ್ಕೆಯಾಗಿದ್ದರು ಇನ್ನು ಇವರ ಅಪಾರ ಬಂಧುಗಳು ಅಭಿಮಾನಿಗಳು ದುಃಖಿ ಪ್ರಾಪ್ತರಾಗಿದ್ದಾರೆ